ಪುರುಷಕಾಲ ರೂಪೈ ಪ್ರಯಶ್ಚತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಪರೀಕ್ಷೆನ್ ಮಹಾರಾಜರಂತಾನೆ, ಅನಂತ ಜೀವರಾಶಿಗಳ ಹೃದಯದಲ್ಲಿ ದೇವರು ಕೂತಿದ್ರೆ ನಾವೆಲ್ಲ ಎದ್ದು ಕೂತಿರ್ತೀವಿ. ಅವನು ಹೊರಗೆ ಹೋದ, ಎತ್ತಿವನ ಹೊರಗೆ ಒಯ್ದು ಹಾಕೆಂಬರು. ಅಂಥ ಸ್ವಾಮಿ ಮಹಿಮಾ ನಾವು ಕೇಳಬೇಕು. ನಿಂಗೆ ಹಸುವೇನೇ ಆಗಿಲ್ವೇನೋ? ಪಿಬಂತಂ ತೊನ್ಮುಖಾಂಬೋಜತೃ ತಮ್ಮ ಹರಿಕಥಾಮೃತಂ. ತಮ್ಮ ಬಾಯಿಂದ ಭಗವನ್ ಮಹಿಮಾ ಕೇಳ್ತಾ, ನಂಗೆ ಹಸುವೆ ಇಲ್ಲ, ನೀರಡಿಕೆ ಇಲ್ಲ ಅನ್ನೋ ಕಾಲಕ್ಕೆ ಶುಕಾಚಾರ ಅಂತಾರೆ, ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜಋಷಿ ಸತ್ತಮ. ಕೃಷ್ಣ ಪರಮಾತ್ಮನ ಮಹಿಮೆ ಕೇಳಬೇಕು ಅಂತೂ ಎಷ್ಟು ಆಸಕ್ತಿನೋ, ಎಲ್ಲರಿಗೂ ಈ ಆಸಕ್ತಿ ಬರೋದಿಲ್ಲಪ್ಪ. ವಾಸುದೇವ ಕಥಾಪ್ರಸ್ಥ ಪುರುಷಾಂತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲೀಲಂ ಯಥ. ಗಂಗಾ ಸ್ಮರಣ ಮಾಡಿದ್ರೆ ಸಾಕು, ಗಂಗಾ ಸ್ನಾನ ಫಲ ಬರುತ್ತಂತೆ. ಕಾಶಿಗೆ ಹೋಗಿ ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಮನೆಯಲ್ಲೇ ನೀರು ಹೋಗಿ ಕುಂತಿರಲಿಲ್ಲ ಜಗ್ಗಿಂದ ಗಂಗಾ ಸ್ನಾನ ಅಹಂಕರಿಷ್ಯೇ ಅಂದರೆ ಕಾಶೀಲಿ ಮುಳುಗಿದ್ರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಬರುತ್ತೆ. ಯಾಕೆ ಮಾಡಬಾರ್ದು? ಎಲ್ಲ ಮರೆತು ಹೋಗುತ್ತೆ ಅಲ್ಲ, ಸಿನಿಮಾ ಹಾಡಿಗೆ ಜ್ಞಾಪಕ ಬರುತ್ತೆ. ಬೋಲ್ಟ್ ಹಾಕ್ಕೊಂಡು ಬರಿ ಮೈಲಿ ನಿಂತ್ಕೊಂಡು ನೀರು ಹೊಯ್ಕೊಂಡು ಸಿನಿಮಾ ಹಣ್ಣು ಕುಣಿತಾ ಇರ್ತಾನೆ ಅದ. ಅದಕ್ಕೆ ನಮ್ಮ ಕೆಲವು ಏನೂ ಇಲ್ಲದ್ರೆ ಮರೆತು ಹೋಗುತ್ತೆ ಕೆಲವರಿಗೆ. ಅದಕ್ಕೆ ಹಿಂದಿನ ಕಾಲದವರೆಲ್ಲ ಬೆರೆಸ್ಕೊಂಬೋ ಪಾತ್ರಕ್ಕೆ ಗಂಗಾಳಯ, ಏ ಗಂಗಾಳ ತಗೊಂಬಾರೆ ಸ್ನಾನ ಮಾಡ್ತಾರೆ, ಗಂಗಾ ಸ್ಮರಣೆ ಬರ್ತದಲ್ಲ. ಇವಾಗೆಲ್ಲ ಆ ಶಬ್ದಗಳು ಬೇಡ, ಏ ಬಕೆಟ್ ತಗೊಂಬ ಸ್ನಾನ ಮಾಡ್ತೇನೆ ಅಂತ ಅಪಭ್ರಷ್ಟ ಶಬ್ದಗಳು ಬಂದು ಹೋಗಿದ್ದೆ ನೋಡು. ನಾವು ಬಿಜಾಪುರ ಕಡೆ ಹೋಗಿದ್ವಿ, ಒಬ್ಬ ನೋಡಿದ್ರೆ ಊಟಕ್ಕೆ ಕೂತ ಒಬ್ಬ ಗೃಹಸ್ಥ, ಏ ಕಾಗಿನ ತಗೊಂಬಾರೋ ಅಂದ. ಊಟಕ್ಕೆ ಕೂತ ಕಾಗಿ ಆತಕ್ಕಪ್ಪ, ಕಾಗಿನಾಗಿ ತಿಂತಾರಲ್ಲಿ ಆಶ್ಚರ್ಯ. ಆಮೇಲೆ ನೋಡಿದ್ರೆ ಗೋಕರ್ಣಕ್ಕೆ ಆ ಜನ ಕಾಗಿಂದ ಕರೀತಾರೆ, ಅದ್ರ ಮೂತಿ ಕಾಗಿ ಇದ್ದಂಗೆ ಇರುತ್ತೆ ಚೂಪ ಗೋಕರ್ಣದ್ದು. ನಾವು ಕೇಳಿ ಆಶ್ಚರ್ಯ ಆಯಿತು, ಅದು ಗೋಕರ್ಣ ಅಂತ ಕರೀತಾರೆ ಅಂದರೆ ಗೋಶಬ್ದ ಉಚ್ಚಾರ ಮಾಡ್ದಂಗೆ ಆಯ್ತಲ್ಲ. ಆ ಬೇಡ, ಆ ಪುಣ್ಯ ಬೇಡ, ಏ ಕಾಗಿನ ತಗೊಂಬ ಅಂದ. ಅಂದರೆ ಗೋಕರ್ಣದಲ್ಲಿ ಹುಳಿ ಸಾರು ತಗೊಂಬ ಅಂತಿರ್ತ. ಇಂಥ ಭಾಷೆಗಳೆಲ್ಲ ಇರ್ತಾವೆ ಬೇರೆ ಕಡೆ ಎಲ್ಲ. ಧಾರವಾಡ ಕಡೆ ನಾವೆಲ್ಲ ಮದುವೆ, ನಮ್ಮ ಸ್ನೇಹಿತರ ಮದುವೆ ಹೋಗಿದ್ವಿ ಧಾರವಾಡದಲ್ಲಿ, ಏ ಅಕ್ಕಿ ಕಾಳಿಗೆಲ್ಲ ಬನ್ನಿರಿ ಅಂದರು. ವಧುವರರ ಮೇಲೆ ಅಕ್ಕಿ ಕಾಳು ಹಾಕ್ತಾರಂತೆ ನಮ್ಮ ಕಡೆ. ಅಕ್ಕಿ ಕಾಳು ಹಾಕೋದ್ರೆ ಸತ್ತವ್ರ ಬಾಯಿಲಿ ಹಾಕೋದೆ. ಆದಮೇಲೆ ಆ ಕಡೆ ಎಲ್ಲ ವಧುವರರು ಕೂಡ ಅಲ್ಲಿ ಅಕ್ಕಿ ಕಾಳು ಹಾಕೋದು ಅಂತಾರೆ. ನಮ್ಮ ಕಡೆ ಕೆಲವರು ಸತ್ತೋಗ್ತಾರೆ, ಮಂತ್ರಾಕ್ಷತೆ ಹಾಕೋದು ಅಂತಾರೆ ಪಾಪ. ಅಲ್ಲೇನು ಅಕ್ಕಿ ಕಾಳು ಹಾಕೋದು ಅಂತಾರೆ. ಏನು ಕಷ್ಟ, ಭಾಷಾ ಬಂದಿಲ್ಲ ಅಂದರೆ ಕಷ್ಟ ಕಷ್ಟ ಆಗಿಬಿಡ್ತಾರೆ. ತಮಿಳ್ನಾಡಲ್ಲಿ ಬಹಳ ಸ್ಪೀಡ್ ಮಾತು, ಮಹಾಪ್ರಾಣನೇ ಅಲ್ಲಿಲ್ಲ. ಕಾಂಗ ಕಾಕಾ ಗಾಗಾಂಗಕ್ಕೆ ಎರಡೇ ಅಕ್ಷರ, ಚಾಚಾ ಜಾಯಾಕ್ಕೆ ಎರಡೇ ಅಕ್ಷರ, 25 ಅಕ್ಷರಕ್ಕೆ 10 ಅಕ್ಷರ. ಏನು ಭಾಷಾ ಚೆನ್ನಾಗಿರುತ್ತೆ ಹೇಳ್ರಿ. ಕಾಂದಿ, ಗಾಂಧಿ ಅಂದರೆ ಕಾಂದಿ. ತತ್ಸವಿತರ ವರೇಣ್ಯಂ ಭರ್ಗೋದೇವ ಗಾಯತ್ರಿ ಮಂತ್ರವನ್ನು ತಮಿಳು ಅಕ್ಷರದಲ್ಲಿ ಬರೆದು ಓದು ಅಂದರೆ ತಚ್ಚವಿತರ ವರೇಣ್ಯಂ ಪರ್ಕೋತೇವಸ್ಥೆ ತೀಮಿಹಿತ್ತಿಯ ಯೋನ ಪಚೋದಯ ತ ಸುಡುಗಾಡು ಭಾಷೆ ಆಗಿಬಿಡುತ್ತೆ ಅರ್ವ ಅಧ್ವಾನಂ. ಆದರೆ ಅರ್ವಾದವ್ರಿಗೂ ಏನು ದುರಭಿಮಾನ ಆಗುತ್ತೋ, ಅಯ್ಯೋ ಅಯ್ಯೋ, ಸಂಸ್ಕೃತದಕ್ಕಿಂತ ಪ್ರಾಚೀನ ಅಂತೆ ತಮಿಳು ಭಾಷೆ. ಅಪಭ್ರಷ್ಟ ಭಾಷೆ, ಮಹಾಪ್ರಾಣಿ ಇಲ್ಲ, ಅಲ್ಪಪ್ರಾಣಿ ಇಲ್ಲ. ತಿರುಕೋಲವ್ರಿ ನಮ್ಮ ಗುರುಗಳು ರಘೋತ್ಸವಗಳ ಆರಾಧನೆ, ಒಬ್ಬನ ಹಾಡು ಹೇಳ್ತಾ ಕೂತಿದ್ದ, ಶೂದ್ರನ ಮಗ. ಅದನ್ನೇ ಹತ್ಸಾಡ್ತೀವಿ, ಶೂದ್ರನ ಮಗ ಯಾರು? ಈ ಹಾಡು ಯಾರು ಕೇಳಿಲ್ಲ, ಶೂದ್ರನ ಮಗ ಯಾರು? ಆಮೇಲೆ ಆಲೋಚನೆ ಮಾಡಿದ್ರೆ ಸೂತ್ರನಾಮಕ ಅದಕ್ಕೆ ಬಂದಗತಿ. ಹನುಮನ್ ದೇವರ ಹಾಡು ಸೂತ್ರನಾಮಕ. ನಮ್ಮದೆಲ್ಲ ಹನುಮನ್ ದೇವರನ್ನ ಆಧಾರ ಮಾಡಿದ್ದಾರೆ ಅಂತ ಅರ್ಥ. ಶೂದ್ರನ ಮಗ ಯಾರಿಗೆ ಅರ್ಥ ಆಗತ್ತೆ ರೀ? ಕಷ್ಟ. ಅಲ್ಲಿ ಹೋದರೆ ನೀವಾಕ್ರಿ ಕೋಸಿಂಬರಿ ಅಂತಾರೆ. ತಮಿಳ್ನಾಡಲ್ಲಿ ಹೋದರೆ ನೀವಾಕ್ರಿ ಕೋಸಿಂಬರಿ. ನಮಗೇನು ಕೋಸಿಂಬರಿ ಅಂದರೆ ಕಳ್ಳೆ ಬೆಳೆಯೋದು ಅಥವಾ ಹೆಸರು ಬೆಳೆಯೋದು ಕೋಸಿಂಬರಿ ಅನ್ಕೊಂತೀವಿ. ಕೋಸಿಂಬರಿ ಅಂದರೆ ಯಾಕೆ ಕೋಪಿಸ್ಕೊಂತೀರಿ ಅಂತ ಅರ್ಥ. ಅದಕ್ಕೆ ಸತ್ತೋಗ್ತೀರಿ ಭಾಷಾ ಕೇಳಲಾರ್ದ. ರೋಹಿಣ್ಯಾ ಸ್ತನಯ ಪ್ರೋಕ್ತ ರಾಮ ಸಂಕರ್ಷಣಾದಯ. ಅದು ಸಾಧು, ಗಂಗಾ ಸ್ಮರಣ ಮಾಡಿ ಹೇಗೆ ಪುಣ್ಯ ಬರ್ತೋ, ನಮ್ಮ ಸ್ವಾಮಿಯ ಸ್ಮರಣ ಮಾಡಿದ್ರೆ ಸಾಕು ಪೂರ್ಣಾನುಗ್ರಹ ಮಾಡಿಬಿಡ್ತಾನೆ ಅಂತ ಹೇಳಿ. ಇಲ್ಲ, ಭೂದೇವಿ ಗೋರೂಪ ತಗೊಂಡು ಬ್ರಹ್ಮದೇವರ ಹತ್ರ ಹೋಗಿ ದೇವರತ್ರೇ ಹೋಗೋಣ ಬಾಮ್ಮ ಅಂಥೇಳಿ ಸ್ತೋತ್ರ ಮಾಡಿದಾಗ, ನಾ ದೇವಕಿ ವಸುದೇವರಲ್ಲಿ ಅವತಾರ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ್ರು ಎಲ್ಲ ದೇವತೆಗಳಿಗೆ ಮತ್ತು ಭೂಮಿಯಲ್ಲಿ ಅವತಾರ ನಮ್ಮ ಸೇವಾರ್ಥವಾಗಿ ಅವತಾರ ಮಾಡಿರಿ ಅಂತ. ಕೋಟಿ ಕೋಟಿ ದೇವತೆಗಳು ಅವತಾರ ಮಾಡಿಬಿಟ್ಟಿದ್ದಾರೆ. ರಾಜಧಾನಿ ತತಸ್ಸಾಬು ಸರ್ವ ಯಾದವ ಭೂಮಿಯಾಂ ಮಥುರಾ ಭಗವನ್ಯತ್ರ
ನಿತ್ಯಂ ಸನ್ನಿಹಿತೋ ಹರಿಹಿ. ಭಗವಂತ ಅವತಾರ ಮಾಡಿಬಿಟ್ಟಿದ್ದಾನೆ. ಎಲ್ಲ ಮಥುರಾಪಟ್ಟಣ ಉಗ್ರಸೇನ ಮಹಾರಾಜ, ಅವನ ಜ್ಯೇಷ್ಠ ಪುತ್ರನೇ ಕಂಸ, ಉಗ್ರಸೇನ ತಮ್ಮನೇ ದೇವಕರಾಜ, ಅವನ ಮಗಳು ದೇವಕಿ. ದೇವಕಿ ಒಬ್ಬಳೇ ಅಲ್ಲ, ದೇವಕಿ ತಂಗೇನ ಆರು ಜನ ಇದ್ದರು. ಶಾಂತಿದೇವ, ಉಪದೇವ, ದೇವದೇವ, ಸರ್ವದೇವ, ಮಹಾದೇವ, ಪೂರ್ವದೇವ ಅಂಥೇಳಿ ಆರು ಜನ ತಂಗಿಯರು. ಅವರೆಲ್ಲ ಅಂದ್ಕೊಂಡಿದ್ರು ನಮ್ಮಕ್ಕ ಯಾರು ಮದುವೆ ಮಾಡ್ಕೊತಾರೆ, ನಾವು ಅವನ್ನೇ ಮದುವೆ ಮಾಡ್ಕೊತೀವಿ ಅಂಥೇಳಿ. ದೇವಕಿ ಒಬ್ಬಳನ್ನೇ ಅಲ್ಲ, ಏಳೂ ಜನ ಅಕ್ಕ ತಂಗಿಯರನ್ನ ವಸುದೇವನ ಕೊಟ್ಟು ಮದುವೆ ಮಾಡಿದ್ದಾರೆ. ಎಲ್ಲರೂ ಗೊತ್ತಾಗಲ್ಲ, ಯಾಕೆಂದರೆ ಕೃಷ್ಣ ಪರಮಾತ್ಮನ ತಾಯಿ ಆದ ಕಾರಣ ದೇವಕಿ ಪ್ರಸಿದ್ಧಳಾಗಿಬಿಟ್ಲು, ಮಿಕ್ನಾದವರು ಅಪ್ರಸಿದ್ಧರಾಗಿಬಿಟ್ರು ಅಷ್ಟೇ. ಹೊರತಾಗಿ ಏಳು ಜನನ್ನ ಕೊಟ್ಟಾರೆ. ಇನ್ನೊಂದು ಮಹಾಭಾರತದಲ್ಲಿ ನಡೆದಿದೆ, ನಿಮ್ಗೆ ಗೊತ್ತಿಲ್ಲ, ಧೃತರಾಷ್ಟ್ರನ ಗಾಂಧಾರಿಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ, ಗಾಂಧಾರಿಗೆ 10 ಜನ ತಂಗಿಯರು. ಅವರೆಲ್ಲ ಹೇಳಿದ್ರು ನಮ್ಮಕ್ಕ ಯಾರು ಮದುವೆ ಮಾಡ್ಕೊತಾಳೆ, ನಾವು ಅವನ್ನೇ ಮದುವೆ ಮಾಡ್ಕೊತೀವಿ ಅಂತ. ಅಂತೂ ಈ ಕುರುಡಂಗ 11 ಜನ ಹೆಣ್ಣಂದರು. ಹೋಗಾಗಿ ಗಾಂಧಾರ್ಯ ಸಹಿತ ಧೃತರಾಷ್ಟ್ರ ಉವಾಹ ಅಂತ ಹೇಳಿ 11 ಜನ ಹೆಣ್ಣಂದರು ಧೃತರಾಷ್ಟ್ರನಿಗೆ, ಗಾಂಧಾರಿ ಸಮೇತ. ದೊಡ್ಡ ಜಾಕ್ ಪಾಟ್ ನೋಡ್ರಿ ಮುದುಕ ಕುರುಡಂಗೆ. ಹಾಗಾಗಿ ದೇವಕಿ ದೇವಿ ಮಳೆ ಮಾಕೊಂಡಾನೆ, ಕಂಸನೇ ನಿಂತು ಮದುವೆ ಮಾಡಿಸ್ದ. ವೈಭವದಿಂದ ದೇವಕಿ ವಸುದೇವನ ಕೂಡಿಸಿ ಆ ಮದುವೆ ಉತ್ಸವ ನಡೀತಾ ಇದ್ದಾಗ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಅವಾಗ ಆಕಾಶವಾಣಿ ಆಯಿತು, ಏಯ್ ಇಷ್ಟು ವೈಭವದಿಂದ ಕರ್ಕೊಂಡು ಹೊರಟಿಯಲ್ಲ, ಅವಳ 8ನೇ ಗರ್ಭನೇ ನಿನಗೊಂದು ಹಾಕ್ಬಿಡುತ್ತೆ. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತಾಯಾಮ್ ನಯಸೆ ಅಭುದ. ಏ ಮೂರ್ಖ, ಇವಳ 8ನೇ ಗರ್ಭನೇ ನಿನಗೊಂದು ಹಾಕ್ಬಿಡುತ್ತೆ. ತಕ್ಷಣ ಎದ್ದಾರಿ ರಥ ನಿಲ್ತಾ ತಂಗಿ ಜಡ ಹಿಡ್ದ, ಖಡ್ಗದಿಂದ ತಲೆ ಕತ್ತರಿಸಾಕ್ಬಿಡ್ಬೇಕು ಅಂತ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಯಾರೂ ಭಯ ಇಲ್ಲ. ವಸುದೇವನೇ ಕೈ ಹಿಡ್ದ, ಶ್ಲಾಘನೀಯ ಗುಣಶೂರೈಹಿ ಭವಾನ್ ಭೋಜೆ ಯಶಸ್ಕರ ಭಗಿನೀಂ ಹಂತುಮ ಆರಬ್ಧ ಕಥಂ ಉದ್ವಾಹ ಪರ್ವಣಿ. ನೀನೇ ತಂಗಿ ಮೇಲೆ ಇಷ್ಟು ಅಭಿಮಾನದಿಂದ ಮದುವೆ ಮಾಡಿಸಿದ್ದಿ, ತಂಗಿನ ಕೊಲ್ತಾರೇನೋ ಅದೆಲ್ಲ ಪುರಾಣ ಹೇಳಬೇಡ, ಅವಳ ಮಗು ನನಗೆ ಕೊಂದು ಹಾಕ್ಬಿಡುತ್ತಲ್ಲ. ವಸುದೇವ ಅಂದ, ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವ ಅಬ್ಧ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಮರಣ ನಿಶ್ಚಯ, ಹುಟ್ಟಿದ ಮೇಲೆ ಸಾಯ್ಲಿಕ್ಕೆ ಬೇಕು. ಜಾತಸ್ಸಹಿ ಧ್ರುವೋ ಮೃತ್ಯು ಅಂತಾನೆ. ಯಾಕೆಂದರೆ ಹುಟ್ಟಿದವರೆಲ್ಲ ಬದುಕುತ್ತಾ ಕೂತ್ಕೊಂಡ್ಬಿಟ್ರೆ ನಾವು ಬದುಕಲಿಕ್ಕೆ ಆಗೋಲ್ಲ. ನಮ್ಮ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ, ಅವರಜ್ಜಿ, ಅವರಜ್ಜಿ ಎಲ್ಲ ನಮ್ಮ ಮನೇಲಿ ಕೂತ್ಕೊಂಡ್ಬಿಟ್ಟು ದಿನ ನಮ್ಮನ್ನು ಬೈದು ಬೈದು ಬೊಕ್ಕೆಲಿ ಹಾಕ್ಬಿಡ್ತಾರೆ. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ, ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲಮ್ಮ. ನೀವೆಲ್ಲ ನಮ್ಮ ಕಾಲದೆಲ್ಲ ಬೀಸೋ ಕಲ್ಲಿತ್ತು, ಇವಾಗೆಲ್ಲ ಗ್ರೈಂಡರ್ ತೊಗೊಂಬಂದಿರಿ, ಕೊಂದು ಹಾಕ್ಬಿಡ್ತಾರೆ ನಮ್ಮನ್ನು. ಅದಕ್ಕೆ ಒಬ್ಬ ತಮಿಳು ಕವಿ ಅಂದ, ಒಂದವರೆಲ್ಲ ತಂಗಿ ಬಿಟ್ಟಾಲ್ ಇಂದ ಭೂಮಿಯಲ್ಲಿ ನಮಗೆ ಎಡಮೆಯದು. ಎಲ್ಲ ಹುಟ್ಟಿದವರೆಲ್ಲ ಬದುಕುತ್ತಾ ಕೂತ್ಕೊಂಡ್ರೆ ಈವೇಗ ಜನಸಂಖ್ಯೆ ಹೆಚ್ಚಾಯಿತು ಹೆಚ್ಚಾಯಿತು ಹೆಚ್ಚಾಯಿತು. ನಾವೆಲ್ಲ 54 50 ಇಸವಿಯಲ್ಲಿ ಬೆಂಗಳೂರಿಗೆ ಜ್ಞಾಪಿಸ್ಕೊಳ್ರಿ, ಜನಗಳೇ ಇಲ್ಲ, ಕಾರು ಎಲ್ಲೋ ಒಂದೋ ಅಲ್ಲೋ ಇಲ್ಲೋ ಕಾಣಿಸ್ತಾ ಇತ್ತು. ಜಟಕಾ ಬಂಡಿ, ಇದರಿಂದ ರೈಲ್ವೆ ಸ್ಟೇಷನಿಂದ ಬರಬೇಕಾದ್ರೆ ಜಟಕಾದಲ್ಲಿ ಬರಬೇಕು. ಅವನು ಎಷ್ಟು ಮೇಲೆ ಬಂದರೂ ಇನ್ನೂ ಮೇಲೆ ಬಂದರು, ಇನ್ನೂ ಮೇಲೆ ಬಂದು ನೀವಿನ್ನು ಹುಡುಗರು ಗೊತ್ತಿಲ್ಲ, ಮುದುಕರು ಗೊತ್ತಿರುತ್ತೆ, ಮೇಲ್ಬಾ ಮೇಲ್ಬಾ ಕಡೆ ಕುದುರೆ ಮೇಲೆ ಕೂತ್ಕೊಂಡ್ರು ಇನ್ನೂ ಮುಂದೆ ಹೋಗ್ರಿ, ನೀನು ಹೆಣ ಇನ್ನೆಲ್ಲಿ ಹೋಗ್ಬೇಕಲ್ಲೇ ಅಂತೂ ಮನೆ ತಂದು ಸೇರಿ, ಇಲ್ಲದ ಕುದುರೆ ಎದ್ಬಿಡ್ತಾ ಇತ್ತು. 11ನೇ ನಂಬರ್ ಬಸ್ ಅಂತಿರ್ತಾ ಇತ್ತು, ಅದಕ್ಕೆ 10 ಪೈಸೆ ಕೊಟ್ಟರೆ ಮತ್ತು ಮಲ್ಲೇಶ್ವರಕ್ಕೆ ಕರ್ಕೊಂಡು ಹೋಗೋಣ. ಆ ಬಸ್ಸು 10 ಪೈಸೆ ಕೊಡ್ಲಿಕ್ಕೆ ನಮಗೆ ದುಡ್ಡಿಲ್ಲ, ನಡ್ಕೊಂಡು ಹೋಗೋದು ಹಾಯ್ ಅಂತ. 10 ಪೈಸೆ ಯಾಕೆ ಕೊಡ್ತಾರಪ್ಪ, ಇವಾಗ 28 ರೂಪಾಯಿ ಕೊಟ್ಟು ಹೊರಟೋಗ್ತಾರೆ ಮಕ್ಕಳೆಲ್ಲ, ಹಾಗಾಗಿ ಆಟೋದು ಕರೀತಾರೆ. ಹಾಗಾಗಿ ಬಂದವರೇ ಎಲ್ಲ ಬದುಕಿದ್ರೆ ಗತಿ ಏನು, ಸಾಯ್ತಾರೆ ಹೋಗ್ತಾ ಇರಬೇಕು, ಮೃತ್ಯು ಅನಿವಾರ್ಯ. ಅದಕ್ಕೆ ಅದೆಲ್ಲ ಕೇಳಬೇಡ, ಮಕ್ಕಳು ಇವನು ಮಗುನ ಕೊಂದು ಹಾಕ್ಬಿಡುತ್ತಲ್ಲ. ಕಡೆಗೆ ವಸುದೇವ ಅಂದ, ಪುತ್ರಾನ್ ಸಮರ್ಪಯಿಷ್ಯ ಅಸ್ಯಾಹ ಯತಸ್ತೇ ಭಯಮುತ್ತಿತಂ. ಇವಳು ಇವಳಂತೂ ಕೊಂದು ಹಾಕೊಳ್ವಲ್ಲ, ಇವಳು ಮಕ್ಕಳಷ್ಟೇ ಕೊಂದು ಹಾಕ್ತಾನೆ, ಹುಟ್ಟಿದ ಮಕ್ಕಳೆಲ್ಲ ನಿಂಗೆ ಕೊಟ್ಟುಬಿಡ್ತೀನಿ, ಇವಳನ್ನ ಬಿಟ್ಬಿಡು. ಸರಿ, ಹಾಗೆಲ್ಲ ಪ್ರಾಣ ಹೋದರೂ ಮಾತು ಮೀರ್ತಾ ಇರಲಿಲ್ಲರಿ, ಆಯಿತು ಹುಟ್ಟಿದ ಮಕ್ಕಳೆಲ್ಲ ಕೊಟ್ಟಬೇಕು ಅಂತ ಇಳಿದು ಬಿಟ್ಟಿದ್ದಾನೆ ಕಂಸ. ಏನು ತಿರ್ಗಿ ಉತ್ಸವ ಯಾರು ಮಾಡ್ಕೊತಾರೆ, ಮನೆಗೆ ಹೋದರೂ ಸಾಕಾಗಿತ್ತು, ನಾವು ಮನೆಗೆ ಹೋಗೋಣ, ನಾಳೆ ಕೃಷ್ಣಾವತಾರ, ಶ್ರೀ ಕೃಷ್ಣಾರ್ಪಣ ಮಾಡ್ತಾರೆ.